ನಾವು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ನಿಟ್ಟೆ ಯೂನಿವರ್ಸಿಟಿಯ ಒಂದು ಪ್ರಮುಖ ಭಾಗ ದೇರಳಕಟ್ಟೆ ಮಂಗಳೂರಿಂದ ಬರ್ತಿದ್ದೇವೆ. ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಂತ ರೀಸನ್, ನಮ್ಮ ಕಾಲೇಜಲ್ಲಿ ನಮ್ಮ ಮೇಡನ್ ಸೆಮಿನಾರ್ ಮೀಡಿಯಾ ಕನ್ವರ್ಜೆನ್ಸ್ ಅಪರ್ಚುನಿಟೀಸ್ ಅಂಡ್ ಚಾಲೆಂಜಸ್, ಹಾಗೂ ಅದೇ ರೀತಿ ನಮ್ಮ ಈ ನಾಲ್ಕನೇ ಬಾರಿಯ ಮೀಡಿಯಾ ಫೆಸ್ಟ್ ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಮಟ್ಟದ ಫೆಸ್ಟ್ ಅನ್ನು ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಮಾರ್ಚ್ 9ರಿಂದ 11 ತಾರೀಕಿನವರೆಗೆ, ಗುರುವಾರದಿಂದ ಶುಕ್ರವಾರದ ತನಕ. ಸೊ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಸಿಬ್ಬಂದಿಗಳಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಒಂದಿಗೆ ಒಂದು ಪರಿಚಯ, ನಮ್ಮ ಜೊತೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ರವಿರಾಜ್ ಕಿಣಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಸೆಮಿನಾರ್ ಹಾಗೂ ಬೀಕನ್ಸ್ ಫೆಸ್ಟ್ ನ ಕೋಆರ್ಡಿನೇಟರ್ ಫ್ಯಾಕಲ್ಟಿ ಕೋಆರ್ಡಿನೇಟರ್ ಮಿಸ್ಸಸ್ ಅನಿಶಾ ನಿಶಾನ್ ಶೆಟ್ಟಿ, ಹಾಗೂ ನಮ್ಮ ಸ್ಟೂಡೆಂಟ್ ಕೋಆರ್ಡಿನೇಟರ್ ಮಿಸ್ಟರ್ ಸನಲ್, ಹಾಗೂ ನಾನು ಪಬ್ಲಿಸಿಟಿ ಕೋಆರ್ಡಿನೇಟರ್ ಮಿಸ್ ವಿಲ್ಮಾ ಸರಾವ್. ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಎಚ್ಓಡಿ ಅವರು ಕೆಲವು ಇನ್ಫಾರ್ಮೇಶನ್ ಅನ್ನು ನೀಡಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿಟ್ಟೆ ಸಂವಹನ ಸಂಸ್ಥೆ, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಈ ಸಂಸ್ಥೆಗೆ ಈಗ 5 ವರ್ಷ ಆಗಿದೆ. ಈ ನಮ್ಮ ಕಾಲೇಜಿನ ಅಡಿಯಲ್ಲಿ ನಾವು ಪತ್ರಿಕೋದ್ಯಮ ವಿಭಾಗದಲ್ಲಿ BA ಮತ್ತು MA ಎರಡು ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ನಾವು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ. ಸೊ ಇದು ನಿಟ್ಟೆ ವಿಶ್ವವಿದ್ಯಾನಿಲಯ, ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿರುವಂಥ ಒಂದು ವಿದ್ಯಾನಿಲಯ. ಸೊ ನಮ್ಮಲ್ಲಿ ಟೆಲಿವಿಷನ್ ಸ್ಟುಡಿಯೋ ಅಥವಾ ಮಲ್ಟಿಮೀಡಿಯಾ ಲ್ಯಾಬ್ ಎಲ್ಲ ಸೌಲಭ್ಯಗಳು ನಮ್ಮ ಕಾಲೇಜಿನಲ್ಲಿ ಇವೆ. ಮತ್ತು ಈ ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ ನನ್ನ ಸಹೋದ್ಯೋಗಿ ವಿಮಾ ಅವರು ಹೇಳಿದ ಥರ 9ನೇ ತಾರೀಕು 10ನೇ ತಾರೀಕು ಮತ್ತು 11ನೇ ತಾರೀಕು ಮಾರ್ಚ್ ಈ 3 ದಿನಗಳಲ್ಲಿ ನಾವು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಒಂದು ಮಾಧ್ಯಮ ಹಬ್ಬ 10 ಮತ್ತು 11ನೇ ತಾರೀಕಿಗೆ ನಡೆಯುತ್ತೆ. ಇದನ್ನು ನಾವು ಬೀಕನ್ಸ್ 2K17 ಅಂತ ಹೇಳ್ತಾ ಇದ್ದೇವೆ. 9ನೇ ತಾರೀಕು ಮಾಧ್ಯಮದ ಒಂದು ವಿಚಾರ ಸಂಕಿರಣ ನಡೆಯುತ್ತೆ. ಮಾಧ್ಯಮ ಒಮ್ಮುಖತೆ, ಅವಕಾಶಗಳು ಮತ್ತು ಸವಾಲುಗಳು, ಮೀಡಿಯಾ ಕನ್ವರ್ಜೆನ್ಸ್ ಅಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಅನ್ನೋ ಒಂದು ಥೀಮ್ ಮೇಲೆ ಈ ವಿಚಾರ ಸಂಕಿರಣ ನಡೆಯುತ್ತೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ವೃತ್ತಿಪರ ಮಾಧ್ಯಮಕಾರರು ಮತ್ತು ವಿಚಾರಗೋಷ್ಠಿ ಈ ನಮ್ಮ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಅವರು ತಮ್ಮ ಪ್ರಬಂಧವನ್ನು ಮಂಡಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚು ನಮ್ಮ ಬೀಕನ್ಸ್ ಹಾಗೂ ನಮ್ಮ ವಿಚಾರ ಸಂಕಿರಣದ ಬಗ್ಗೆ ನನ್ನ ಸಹೋದ್ಯೋಗಿಯಾದಂತಹ ಅನಿಶಾ ಅವರು ನಿಮಗೆ ತಿಳಿಸುತ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಆಸ್ ಇಸ್ ಅ ನ್ಯಾಷನಲ್ ಸೆಮಿನಾರ್, ವಿ ಹ್ಯಾವ್ ರಿಸೀವ್ಡ್ ಲಾಟ್ ಆಫ್ ಪೇಪರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ. ಸೊ ಟೋಟಲ್ ಆಫ್ 25 ಪೇಪರ್ಸ್ ವಿ ಹ್ಯಾವ್ ರಿಸೀವ್ಡ್, ಆ್ಯಂಡ್ ಪೇಪರ್ಸ್ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್, ಔಟ್ಸೈಡ್ ಮ್ಯಾಂಗ್ಳೂರ್, ಫ್ರಮ್ ಮೈಸೂರ್, ಬ್ಯಾಂಗ್ಳೂರ್, ಲಕ್ನೌ ಆ್ಯಂಡ್ ಎರ್ನಾಕುಲಂ, ಹೈದರಾಬಾದ್, ಜೈಪುರ್ ಆ್ಯಂಡ್ ಮಧುರೈ, ಲಾಟ್ ಆಫ್ ಪೇಪರ್ಸ್ ಫ್ರಮ್ ಚೆನ್ನೈ ಆಲ್ಸೋ. ಆ್ಯಂಡ್ ಆಲ್ ದಿಸ್ ಪೇಪರ್ ವಿಲ್ ಬಿ ಪ್ರೆಸೆಂಟೆಡ್ ಆ್ಯಂಡ್ ಇಟ್ ಆಲ್ಸೋ ವಿಲ್ ಬಿ ಪಬ್ಲಿಷ್ಡ್ ಇನ್ ದ ರಿಸರ್ಚ್ ಪ್ರೊಸೀಡಿಂಗ್ಸ್ ವಿಚ್ ವಿಲ್ ಬಿ ಪಬ್ಲಿಷ್ಡ್ ಬೈ ಅವರ್ ಇನ್ಸ್ಟಿಟ್ಯೂಟ್. ಆ್ಯಂಡ್ ಬೀಕನ್ಸ್ಗೆ ಟೋಟಲ್ 20 ಕಾಲೇಜಸ್ ಆಫ್ ಆಲ್ರೆಡಿ ರಿಜಿಸ್ಟರ್ಡ್. ಆ್ಯಂಡ್ ದೀಸ್ 20 ಕಾಲೇಜಸ್ ಆರ್ ಫ್ರಮ್ ಮ್ಯಾಂಗ್ಳೂರ್, ಮೈಸೂರ್, ಬ್ಯಾಂಗ್ಳೂರ್, ಕೇರಳ, ಲಕ್ನೌ, ಧಾರವಾಡ್ ಆ್ಯಂಡ್ ಅಗೇನ್ ಜೈಪುರ್. ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಅನದರ್ 5 to 10 ಮೋರ್ ಕಾಲೇಜಸ್. ಟೋಟಲ್ ಒಂದು 30 ಕಾಲೇಜಸ್ ಆರ್ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಬೀಕನ್ಸ್ ಫೆಸ್ಟ್. ಆ್ಯಂಡ್ ಇದು ನಮ್ಮ 4th ಬೀಕನ್ಸ್ ಆ್ಯಂಡ್ ದ ಫಸ್ಟ್ ಸೆಮಿನಾರ್. ಆ್ಯಂಡ್ ವಿ ಹ್ಯಾವ್ ಗೆಸ್ಟ್ ಇಸ್ ವಸಂತಿ ಹರಿಪ್ರಕಾಶ್. ನಾವು ರೈಟ್ ನೌ ಶಿ ಇಸ್ ಅ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್. ಶಿ ವಾಸ್ ಅ ಫಾರ್ಮರ್ NDTV ಆಂಕರ್ ಆ್ಯಂಡ್ BBC ಜರ್ನಲಿಸ್ಟ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಫಾರ್ ಅ ಪ್ಯಾನಲಿಸ್ಟ್ ವರದೇಶ್ ಶಿರಗಲ್ಲಿ ಫ್ರಮ್ ಗಾಂಧಿನಗರ್ ಪೀಸ್ ಸ್ಟಡೀಸ್ ಮಣಿಪಾಲ್ ಯೂನಿವರ್ಸಿಟಿ. ಆ್ಯಂಡ್ ವಿ ಹ್ಯಾವ್ ಚಂದ್ರಮೌಳಿ ಫ್ರಮ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಬ್ಯಾಂಗ್ಳೂರ್. ಆ್ಯಂಡ್ ವಿ ಹ್ಯಾವ್ ರೊನಾಲ್ಡ್ ಫರ್ನಾಂಡಿಸ್, ದ ಬ್ಯೂರೋ ಚೀಫ್ ಆಫ್ ಡೆಕ್ಕನ್ ಹೆರಾಲ್ಡ್ ಮ್ಯಾಂಗ್ಳೂರ್. ಆ್ಯಂಡ್ ಫಾರ್ ದಿ ವ್ಯಾಲಿಡಿಟರಿ ಫಂಕ್ಷನ್ ವಿ ಹ್ಯಾವ್ ಜಯಂತ್ ಕಾಯ್ಕಿಣಿ, ದ ಫೇಮಸ್ ಸ್ಯಾಂಡಲ್ವುಡ್ ಲಿರಿಸಿಸ್ಟ್ ಆ್ಯಂಡ್ ಪೋಯೆಟ್ ಫ್ರಮ್ ಬ್ಯಾಂಗ್ಳೂರ್ ಕಮಿಂಗ್. ಆ್ಯಂಡ್ ವಿ ಹ್ಯಾವ್ ದ ಅಸೋಸಿಯೇಟ್ ಡೈರೆಕ್ಟರ್ ಆಫ್ ಕಿರಿಕ್ ಪಾರ್ಟಿ, ಕಿರಣ್ ರಾಜ್, ಆರ್ಗನೈಸಿಂಗ್ ಅ ವರ್ಕ್ಶಾಪ್ ಫಾರ್ ಅ ಸ್ಟೂಡೆಂಟ್ ಆನ್ ದ 3rd ಡೇ ಆಫ್ ಬೀಕನ್ಸ್. ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ 15 ಕಾಂಪಿಟಿಷನ್ಸ್ ಆರ್ಗನೈಸ್ ಫಾರ್ ದ ಸ್ಟೂಡೆಂಟ್ಸ್, ವಿಚ್ ಇನ್ಕ್ಲೂಡ್ಸ್ ಫೋಟೋಗ್ರಫಿ, ಶಾರ್ಟ್ ಫಿಲ್ಮ್, ದೆನ್ ಆಫ್ ಪ್ರೆಸ್, ಮೀಡಿಯಾ ಕ್ವಿಜ್, ಆಲ್ ಎವ್ರಿ ಆಫ್ ಕಾಂಪಿಟಿಷನ್ ರಿಲೇಟೆಡ್ ಟು ಮೀಡಿಯಾ.
Then we have keynote address also given by Vasanthi Hariprakash. ಏನಾದರೂ ಪ್ರಶ್ನೆಗಳಿದ್ದಲ್ಲಿ seminar inauguration is at 10 o'clock in our auditorium in the Institute of Communication, Dehradun, Paneer campus, and the valedictory on the 11th day at 3:30 again in the same auditorium. Valedictory will be done by Jain Kaikili. So the first arrangement for all the journalists will be made. So we have good plans for them. So ನೀವೆಲ್ಲರೂ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ನಮಗೆ ಹೆಚ್ಚಿನ ಕವರೇಜ್ ಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು.